ಅಲ್ಲ ಅದನ್ನು ಪ್ರಶ್ನೆ ಮಾಡೋವಂಥದ್ದು ಈಗ ಇಲ್ಲವೇ ಈಗ ನೆಕ್ಸ್ಟ್ ಈಗ ನೀವು ಅದನ್ನು ಮೀಡಿಯಾದವರು ಅದನ್ನು ಒಂದು ಹಂತಕ್ಕೆ ಒಯ್ಯಬೇಕಾಗುತ್ತೆ. ಯಾಕಂದರೆ ಅವರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ಲೆಲ್ಲಿ ಏನು ಹೇಳಿದ್ದಾರೆ, ಅವ್ರು ಹೇಳಿದ್ದೇನೆ ಅವರೇ ಪಾಲನೆ ಮಾಡಿಲ್ಲ. ಈಗ ನಾವಂತ ನಮ್ಮ ವಿರೋಧ ಪಕ್ಷವಾಗಿ ಎಷ್ಟು ಹೇಳಬೇಕು ಅಷ್ಟು ಹೇಳ್ತಾ ಇದ್ದೀವಿ. ಅದು ನಿಮ್ಮದು ಅದರಲ್ಲಿ ಜಾಸ್ತಿ ಪ್ರಮುಖ ಪಾತ್ರ ಇದೆ. ನೀವು ಕೂಡ ಅದನ್ನ ಕೊನೆಯವರೆಗೆ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ನೀವು ಮಾಡಬೇಕಾಗತ್ತೆ. ನಿಮ್ಮ ಜವಾಬ್ದಾರಿ ಅಷ್ಟೇ ಇದೆ. ನಮ್ಮ ಹೇಳಿಕೆಗಳನ್ನು ನಾವು ಅಷ್ಟೇ ಅಲ್ಲ, ಬೇರೆಯವರು ಕೂಡ ಹೇಳಿದ್ದಾರೆ ಸಾಕಷ್ಟು. ಸರ್ಕಾರಕ್ಕೆ ಮನವರಿಕೆ ಆಗೋವರೆಗೆ ನೀವು ಅದನ್ನು ಹೋದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ನಾವು ಸಾಕಷ್ಟು ಸರಿ ಹೇಳಿದ್ದೀವಿ. ಡಿ ಸಿ ಕಡೆಯಿಂದ ಸುಮ್ಮನೆ ನೆಪಕ್ಕೆ ಒಂದು ಪರ್ಮಿಷನ್ ತಗೋತಾರೆ, ಮತ್ತೆ ಕಾರ್ಯಕ್ರಮ ಮಾಡೇ ಮಾಡ್ತಾರೆ ಅವರು. ಸೊ ಜನರಿಗೆ ಮುಟ್ಟಿಸುವಂಥ ಕೆಲಸ ನೀವು ಹೆಚ್ಚು ಮಾಡಿದ್ರೆ ಅದು ಪರಿಣಾಮಕಾರಿ ಇರ್ತದೆ ನನ್ನ ಭಾವನೆ. ಇಲ್ಲ ಕೊಡ್ತಾರೆ ಮುಸ್ಲಿಂ ಮೂಲಕ್ಕೆ. ನಾವು ರಾಮ ಮಂದಿರ ಕೊಡದಿದ್ರೆ ಮುಸ್ಲಿಂ ಮೂಲಕ್ಕೆ ಅಂತದಾರ ಹಂಗೇನು ಅರ್ಥ ಆಗಲ್ಲ. ಕೊಡೋರು ಕೊಟ್ಟೆ ಕೊಡ್ತಾರೆ. ಕಾಂಗ್ರೆಸ್ನಲ್ಲಿ ಇದ್ದಾರೆ ಸಾಕಷ್ಟು ಜನ ಕೊಟ್ಟಿದ್ದಾರಲ್ಲ, ಯಾರು ಕೊಟ್ಟಿಲ್ಲ? ಕೊಟ್ಟಿದ್ದಾರೆ ಅವ್ರು, ಬೇಕಾದ್ರೆ ಕೊಡ್ತಾರೆ, ಬೇಡಾದ್ರೆ ಬಿಡ್ತಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ನಾವು ಇವರಿಗೆ ಕೊಡೋ ಅವ್ರಿಗೆ ಅಂತ ಹೇಳಲಿಕ್ಕಲ್ಲ. ಕಾಂಗ್ರೆಸ್ನಲ್ಲಿ ಕೊಟ್ಟಿದ್ದಾರೆ, ಜೆ ಡಿ ಎಸ್ನಲ್ಲಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಪಕ್ಷದಲ್ಲಿ ಕೂಡ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಸೊ ಅದು ಅವ್ರ ಅಷ್ಟೇ ಆಸ್ತಿ ಅಲ್ಲ, ಅದು ಏನು ಬಿ ಜೆ ಪಿ ಅವ್ರ ಆಸ್ತಿ ಅಲ್ಲ, ಅವ್ರು ಕಟ್ಟರೆ ಅದು ಇಡೀ ದೇಶದ ಆಸ್ತಿ ಭಾವನೆ ಅದು. ನೀವು ಪತ್ರಿಕೆಯವರು ಅಭಿಯಾನ ಶುರು ಮಾಡಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ಎಲ್ಲೆಲ್ಲಿ ದುಡ್ಡು ಇಟ್ಟಾರೆ ಏನು ಇಟ್ಟಂಗಿಟ್ಟು ನೀವು ಮಾಡ್ಬೇಕು. ಅದು ನಾವೆಲ್ಲಿ ಹೋಗಿ ಐದವ್ರಿಗೆ ನಾವು ಹೋಗ್ಲಿಕ್ಕೆ ಆಗೋಲ್ಲ. ನೀವು ಹೋಗಿ ಇಲ್ಲ, ನಾವೇನ ಮಾಡ್ಕೊಂಡು ನಮ್ಮನೆ ಸಿಗಿಸ್ಬಿಡ್ತಾರೆ ಎಲ್ಲರ ಅದು ನಮಗೆ ಎಲ್ಲ ಕೆಲಸ ಹೆದರಿಕೆ ಅದು. ಈಗ ಭಾಳಷ್ಟು ಮಾಧ್ಯಮಗಳು ವಿರೋಧ ಪಕ್ಷದನ್ನ ಏನಕ್ಕೆ ಮಾಡ್ತಾವ ಅದನ್ನು ಹುಡುಕ್ತಿರ್ತಾರೆ, ಹೊರತಾಗಿ ಆಡಳಿತ ಪಕ್ಷ ಏನು ಮಾಡ್ತಾರೆ ಅಂತ ಭಾಳಷ್ಟು ನಾವು ಚಾನಲ್ ನೋಡಿದ್ದೀವಿ. ಅವ್ರನ್ನ ಯಾರು ಅಧಿಕಾರದಿಂದ ಅವ್ರನ್ನ ಹೆಚ್ಚು ಹುಡುಕಿದ್ಬಿಟ್ಟು ನಮ್ಮನ್ನೇ ಹುಡುಕ್ತಾರೆ. ನಾವೇನು ಒಂದು ಸಣ್ಣ ತಪ್ಪು ಮಾಡಿದ್ರೆ ಅದೇ ದೊಡ್ಡದಾಗ್ತಾ ಇದೆ. ಅದಕ್ಕಾಗಿ ಅಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಎಲ್ಲ ಕಡೆ ಪ್ರಾಮಾಣಿಕವಾಗಿದ್ದರೆ ಓಕೆ, ಎಲ್ಲ ಕಡೆಯೂ ಧರ್ಮ ಜಾತಿ ದುಡ್ಡು ಎಲ್ಲ ಕಡೆ ಎಂಟ್ರಿ ಆಗಿಬಿಟ್ಟಿದೆ. ಹಿಂಗಾಗಿ ಪ್ರಾಮಾಣಿಕದ ಗುರುಸು ಭಾಳ ಕಷ್ಟ. ನಮ್ಮನ್ನಷ್ಟ ನೀವು ಮಣಿಗಾರನಾಗ ಮಾಡಬೇಡಿ. ಎಲ್ಲರೂ ಜವಾಬ್ದಾರಿ ಎಷ್ಟಿದೆ ಅನ್ನೋದು ನಾವು ತಿಳ್ಕೋಬೇಕು. ಇಕ್ಕಟ್ಟಿಗೇನು ಸಿಗಿಸುವಂಥದ್ದು ಏನಿಲ್ಲ ಹತ್ರ. ಇಕ್ಕಟ್ಟಿನಲ್ಲಿ ಏನು ಕಾನೂನಲ್ಲಿ ಏನಿದೆ ಅದನ್ನ ಅಷ್ಟ ಮಾಡಬೇಕಾಯ್ತು. ಇಕ್ಕಟ್ಟಿನ ಎಲ್ಲರೂ ಕೇಳ್ತಾರೆ, ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆದರೆ ಕೊಡುವಂಥ ಎಲ್ಲರೂ ಕೊಡ್ಲಿಕ್ಕೆ ಸರ್ಕಾರ ಆಗೋಲ್ಲ. ಸರ್ಕಾರದಲ್ಲಿ ಅದರದೇ ಅಂತ ಮಾನದಂಡ ಇದೆ. ಹತ್ರ ಅನುಸರಣೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡ್ತಾರೆ, ಯಾರಿಗಿಲ್ಲ ಅಂದರೆ ಇಲ್ಲವೇ ಇಲ್ಲ, ಪ್ರಶ್ನೆ ಬರೋದಿಲ್ಲ. ನಮ್ಮ ತಯಾರಿದೆ. ಯಾವುದೇನು ಪಕ್ಷ ಅಂದರೆ ಯಾವಾಗಲೂ ಸಣ್ಣದೇ ಇರ್ತೈತೆ, ಅದೇನು ಚುನಾವಣೆ ಬಂದಾಗಂತಿಲ್ಲ. ಪಕ್ಷ ತಯಾರಿ ಇದ್ದಿರ್ತೈತೆ. ಮೊನ್ನೆ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ನಾವು ಯಶಸ್ಸು ಕಂಡಿದ್ದೀವಿ. ಜಿಲ್ಲಾ ಪಂಚಾಯತಿ ಕೂಡ ನಮ್ಮ ಪಕ್ಷ ತಯಾರಿದೆ, ಹೆಚ್ಚು ಹೋರಾಟ ಮಾಡ್ತೀವಿ ನಾವು. ಮೂರು ಭಾಗ ಅಂತ ಯಾವುದಿಲ್ಲ, ಗ್ರಾಮೀಣಲ್ಲಿ ಒಂದೇ ಇದೆ, ನಾರ್ತ್ನಲ್ಲಿ ಒಬ್ಬರೇ ಇದ್ದಾರೆ, ಸೇಟ್ ಅವ್ರು ಇದ್ದಾರೆ, ಅಲ್ಲಿ ಲಕ್ಷ್ಮಿ ಅವ್ರು ಇದ್ದಾರೆ, ಮಹಾಂತೇಶ್ ಅವ್ರು ಒಬ್ಬರೇ ಇದ್ದಾರೆ. ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಆಯ್ತು ಕೇಳ್ತೀನಿ, ನೀವು ಮೂರು ಭಾಗ ಹೆಂಗೆ ಮಾಡಿರಿ ನನಗೆ ಹೇಳಿ. ಅಲ್ಲಲ್ಲ, ನೀವು ಎಲ್ಲ ನಮ್ಮ ಪಕ್ಷದಲ್ಲಿ ಮೂರು ಗುಂಪು ಇದೆ ಅಂತಲ್ಲ, ಗುಂಪು ಅಂದರೆ ಹೆಂಗೆ ಆಗ್ತದೆ? ಇಲ್ಲ ಇಲ್ಲ, ನೀವು ಹೇಳೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳ್ತೀರಾ? ಯಾವ ತಪ್ಪು ಸಮಸ್ಯೆ ಹೇಳಿ, ಹೆಂಗೆ ತಪ್ಪು ಸಮಸ್ಯೆ ಹೇಳಿ ಹೇಳಿ. ಒಗ್ಗಟ್ಟದ ಪ್ರಶ್ನೆ ಅಲ್ರಿ, ನೀವು ಹೆಂಗೆ ಅದನ್ನ ಅಸೆಸ್ಮೆಂಟ್ ಅನ್ಕೋತಿಲ್ಲ. ಈಗ ಚಿಕ್ಕೋಳಿಯಲ್ಲಿ ಹೋದ್ರೆ ಯಾರಲ್ಲಿ ಬಾಸ್? ಪ್ರಕಾಶ್ ವಿಕೇರಿ ಬಾಸ್. ಅಲ್ಲಿ ಯಾರು ನಾವು ಇಂಟರ್ಫಿಯರ್ ಆಗ್ತೀರಾ? ಅದು ಬೇರೆ, ಅದು ಹಂಗೆ ಇದ್ದೇ ಇರ್ತೈತಿ. 108 ರೋಗ ಇರ್ತಾವೆ. ನನಗೊಂದು ರೋಗ ಇದ್ರೆ ಪ್ರಕಾಶ್ ವಿಕೇರಿಗೆ ಒಂದು ರೋಗ ಬೇಡ್ರೆ, ಮಹಾಂತೇಶ್ಗೊಂದು ಬೇರೆ ಬೇರೆ. ಅದಕ್ಕೆ ಮಾತ್ರೆಗಳು ಬೇರೆ ಬೇರೆ ತೊಗೋಬೇಕಾಗತ್ತೆ. ನೀವು ಒಂದು ಸಲ ಒಂದೇ ಮಾತ್ರೆ ಕೊಡಲಿಕ್ಕೆ ಎಲ್ಲರಿಗೂ ಆಗೋಲ್ಲ, ಬೇರೆ ಬೇರೆ ಮಾತ್ರೆ ಕೊಡಬೇಕಾಗತ್ತೆ. ನಮ್ಮದು ಜಿಲ್ಲೆಯಲ್ಲಿ ಇರ್ಬೋದು ಲೀಡರ್ಶಿಪ್ ಇದ್ದಾರೆ, ನಾ ಹೆಚ್ಚು ನೀ ಹೆಚ್ಚು, ನಾ ಬೆಳಗ್ಗೆ ನಾ ಕರ್ಗ ಅನ್ನೋದು ಇದ್ದೇ ಇರ್ತೈತಿ. ಆದರೆ ಕಾನ್ಸ್ಟಿಟ್ಯೂನ್ಸಿ ವಿಷಯ ಬಂದಾಗ ಅವರು ಸುಪ್ರೀಮು, ಅಲ್ಲೇನೋ ಗುಂಪುಗಾರಿಕೆ ಇಲ್ಲ. ನಮ್ಮದೇ ಜಿಲ್ಲಾ ಲೆವೆಲ್ ಬಂದಾಗ ಅದು ಸ್ವಾಭಾವಿಕ, ಅವ್ರ ಗುಂಪು. ಡೆಲ್ಲಿಯಲ್ಲಿ ಅದಕ್ಕೆ ಬಾಸ್ ಇರ್ತಾರೆ, ಬೆಂಗಳೂರಲ್ಲಿ ಅವ್ರು ಬಾಸ್ ಇರ್ತಾರೆ, ಅದಕ್ಕೊಂದು ಚೈನ್ ಇದ್ದೇ ಇರ್ತೈತೆ. ಅದು
ಸೊ ಅದಕ್ಕೆ ಇದಕ್ಕೆ ನಮ್ಮ ಹೋರಾಟದ ಬೇರೆ. ಆದರೆ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಅವರು ಅಲ್ಲಿ ಸುಪ್ರೀಂ ಇದ್ದಾರೆ. ಹಿಂಗಾಗಿ ಗುಂಪುಗಾರಿಕೆ ಅಲ್ಲಿ ಇಲ್ಲ. ಜಿಲ್ಲೆಯಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ದಿಲ್ಲಿಯಲ್ಲಿ ಇರ್ಬೋದು, ಆದರೆ ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಹಿಡೀಲಿಕ್ಕಂತ ಪ್ರಯತ್ನ ಮಾಡಬೇಕು. ಯಾಕೆ ಯಾವುದೇ ಚುನಾವಣೆ ಇದ್ರೆ ನಾವು ಗೆಲ್ತೀವಿ ಅಂತ ಹೇಳ್ತೀವಿ. ಖಂಡಿತವಾಗಿ ನಾವು ಕೂಡ ಕಳೆದ ಸಾರಿ ಏನು ಸಾಧನೆ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಜನರ ತೀರ್ಪು ಅಂತಿಮ.